ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ ಕುಂದಾಪುರ ಚಿಕನ್ ಘೀ ರೋಸ್ಟ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮೊದಲು ಒಂದು ಪಾತ್ರೆ ತಗೊಂಡು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸಬೇಕು. ಮತ್ತೆ ಸ್ವಲ್ಪ ಅರಶಿನ ಪುಡಿ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದಕ್ಕೆ ಒಂದು 1/2 ಲಿಂಬೆ ಹಣ್ಣನ್ನು ಸರಿಯಾಗಿ ಹಿಂಡಿ ಅದರ ರಸವನ್ನು ಹಾಕಿ ಮತ್ತೆ ಒಂದು 1/2 ಕಪ್ ಅಷ್ಟು ಮೊಸರನ್ನು ಸೇರಿಸಬೇಕು. ಈಗ ಇದಕ್ಕೆ ಕುಂದಾಪುರ ಚಿಕನ್ ಮಸಾಲಾವನ್ನು ಸೇರಿಸಬೇಕು. ನಂತರ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದು 1 ಕೆಜಿ ಅಷ್ಟು ಚಿಕನ್ ಅನ್ನು ತಗೊಂಡಿದ್ದೇನೆ ನಾನು ಇಲ್ಲಿ. ಅದು ಮಾಡಿದ ಮಿಶ್ರಣಕ್ಕೆ 1 ಕೆಜಿ ಚಿಕನ್ ಅನ್ನು ಸೇರಿಸಬೇಕು. ಇದನ್ನು ಸೇರಿಸಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಗೆ ಮಸಾಲಾ ಎಲ್ಲ ತಾಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 1/2 ಗಂಟೆ ತನಕ ಮ್ಯಾರಿನೇಟ್ ಮಾಡಬೇಕು. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಮುಚ್ಚಿ ಒಂದು 1/2 ಗಂಟೆ ತನಕ ಇಡಿ. ಆಗ ಎಲ್ಲ ಚಿಕನ್ ಮಸಾಲಾವನ್ನು ಹೀರಿಕೊಳ್ಳುತ್ತದೆ. ಈಗ ಒಂದು ಪಾತ್ರೆಗೆ ಒಂದು 2-3 ಸ್ಪೂನ್ ಅಷ್ಟು ತುಪ್ಪ ಸೇರಿಸಿ ಅದು ಕಾಯಲು ಬಿಡಬೇಕು. ಸರಿ ಅದು ಕಾದ ನಂತರ ಅದಕ್ಕೆ ಒಂದು 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಸೇರಿಸಬೇಕು. ಇದನ್ನು ಸರಿಯಾಗಿ ಫ್ರೈ ಮಾಡಿ ಈರುಳ್ಳಿಯದ್ದು ಹಸಿ ಸ್ಮೆಲ್ ಹೋಗುವ ತನಕ ಸರಿಯಾಗಿ ಫ್ರೈ ಮಾಡ್ತಾ ಇರಬೇಕು. ನೋಡಿ ಹೀಗೆ ಸ್ವಲ್ಪ ಈರುಳ್ಳಿ ಕೆಂಪು ಆಗುವ ತನಕ ಫ್ರೈ ಮಾಡಿ ಈಗ ಇದಕ್ಕೆ ನಾವು ಆಗಲೇ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಸೇರಿಸಬೇಕು. ಸೇರಿಸಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಲು ಬಿಡಬೇಕು. ನೋಡಿ ಇದು ಮುಚ್ಚಳ ತೆಗೆದಾದ ನಂತರ ಹೀಗೆ ಸ್ವಲ್ಪ ನೀರು ಬಿಡ್ತದೆ. ನೀವು ನೀರು ಹಾಕಬೇಕಂತ ಇಲ್ಲ, ಇದಕ್ಕೆ ಅದರದ್ದೇ ನೀರು ಬಿಡ್ತದೆ. ನೋಡಿ ಈಗ ಇದು ಕುಂದಾಪುರ ಚಿಕನ್ ಘೀ ರೋಸ್ಟ್ ರೆಡಿ ಆಗಿದೆ.